ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಹೇಳಕ್ಕೆ ಹೊರಟಿರೋದು ಗಂಗಾ ನದಿಯ ಕುರಿತು. ಭಾರತದ ಪವಿತ್ರ ಹಾಗೂ ಪುರಾಣ ನದಿಗಳಲ್ಲಿ ಗಂಗಾ ನದಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುತ್ತೆ. ಗಂಗಾ ನದಿಯ ವಿಸ್ತೀರ್ಣತೆ ಬಂದ್ಬಿಟ್ಟು 2525 ಕಿಲೋಮೀಟರ್. ಗಂಗಾ ನದಿ 5 ರಾಜ್ಯಗಳಲ್ಲಿ ಹಾದು ಹೋಗುತ್ತೆ. ಈ ಗಂಗಾ ನದಿ ಇವತ್ತು ಎಷ್ಟರ ಮಟ್ಟಿಗೆ ಮಲಿನ ಆಗಿತ್ತು ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಗಂಗೆಯಲ್ಲಿ ಹೆಣಗಳು, ಅಸ್ಥಿಗಳು, ಬಟ್ಟೆಗಳು ತೇಲ್ಕೊಂಡು ಬಂದು ವಿಶ್ವದ 2ನೇ ಅತ್ಯಂತ ಮಲಿನವಾಗಿರುವ ನದಿ ಅನ್ನೋ ಒಂದು ಕುಖ್ಯಾತಿಗೆ ಗಂಗಾ ನದಿ ಪಾತ್ರವಾಗಿತ್ತು. 1983 ರಾಜೀವ್ ಗಾಂಧಿಯವರು ಈ ಗಂಗಾ ನದಿಯನ್ನು ಶುದ್ಧೀಕರಣ ಮಾಡುವ ಒಂದು ಆ್ಯಕ್ಟನ್ನು ತರ್ತಾರೆ. ಆದರೆ ಅಂದಿನ ರಾಜಕೀಯ ಬಿಕ್ಕಟ್ಟಿನಿಂದ ಆ ಯೋಜನೆ ನೆಲಕ್ಕೆ ಬೀಳುತ್ತೆ. 1993 ಮತ್ತೆ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗ್ತದೆ. 1996 ಮತ್ತೆ ಯೋಜನೆ ನೆಲಕ್ಕೆ ಬೀಳುತ್ತದೆ. ಗಂಗೆ ಪವಿತ್ರ ಆಗಲೇ ಇಲ್ಲ. ಭಾರತೀಯರು ಗಂಗಾ ಸ್ಪರ್ಶದಿಂದ ಪಾಪ ವಿಮೋಚನೆ ಆಗುತ್ತೆ ಅಂತ ತಿಳ್ಕೊಂಡಿದ್ದ ಕಾಲ ಹೋಗಿ ಗಂಗಾ ಸ್ಪರ್ಶದಿಂದ ಚರ್ಮ ರೋಗ ಬರುತ್ತೆ ಅನ್ನೋ ಕಾಲ ಮತ್ತೆ ಬಂತು. ನರೇಂದ್ರ ಮೋದಿಯವರು ಅಧಿಕಾರ ವಹಿಸಿಕೊಂಡ ಮೇಲೆ 20,000 ಕೋಟಿ ರೂಪಾಯಿಯ ಒಂದು ದೊಡ್ಡ ಪ್ರಾಜೆಕ್ಟನ್ನು ಭಾರತೀಯರಿಗೆ ಉಡುಗೊರೆಯಾಗಿ ಕೊಡ್ತಾರೆ. ಆ ಪ್ರಾಜೆಕ್ಟ್ ನಮಾಮಿ ಗಂಗೆ ಪ್ರಾಜೆಕ್ಟ್. ಈ ಪ್ರಾಜೆಕ್ಟಿಂದ ಗಂಗಾ ಪ್ಯೂರಿಫಿಕೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಈ ಯೋಜನೆ ಏನಿದೆ, 5 ರಾಜ್ಯಗಳನ್ನು ಒಳಗೊಂಡಿರುತ್ತೆ. ಈ ಯೋಜನೆಗೆ ಬರೋಬ್ಬರಿ 20,000 ಕೋಟಿ ಖರ್ಚು ಮಾಡ್ತಿದ್ದೇವೆ. ಇದರಲ್ಲಿ 1,100 ಘಾಟ್ಗಳು, 400ಕ್ಕೂ ಹೆಚ್ಚು ಹಳ್ಳಿಗಳು ಹಾಗೂ 100ಕ್ಕೂ ಹೆಚ್ಚು ಪಟ್ಟಣಗಳು ಒಳಗೊಂಡಿದ್ದಾವೆ. ಈ ಯೋಜನೆ ಸ್ಥಳೀಯ ಸಸ್ಯ ತಳಿಗಳನ್ನು ನಾವು ಕಾಪಾಡಿಕೊಳ್ಳೋದು ಮತ್ತು ಸ್ಥಳೀಯ ಒಳ ಮೀನುಗಳನ್ನು ಕಾಪಾಡುವುದ ಒಂದು ಪ್ರೋಸೆಸ್ಸನ್ನು ಕೂಡ ಈ ಯೋಜನೆ ಹೊಂದಿದೆ. ಈ ಯೋಜನೆಗೋಸ್ಕರ 2,700 ಹೆಕ್ಟರ್ ಪ್ರದೇಶದಲ್ಲಿ ಸಸ್ಯ ನೆಡುವ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಆ ರಾಜ್ಯಗಳಲ್ಲಿ ಮಾಡ್ತಾ ಇದೆ. ಸ್ನೇಹಿತರೆ, ಗಂಗಾ ಪ್ಯೂರಿಫಿಕೇಷನ್ ಪ್ರಾಜೆಕ್ಟ್ ಬರೀ ಸೆಂಟ್ರಲ್ ಗೌರ್ಮೆಂಟಿಗೆ ಮಾತ್ರ ಸಂಬಂಧಪಟ್ಟಿದೆ. ಭಾರತದಲ್ಲಿ ಗಂಗೆ ಒಂದೇ ನದಿ ಇಲ್ಲ, ಹಲವಾರು ಪುಣ್ಯ ಪವಿತ್ರ ನದಿಗಳಿದ್ದಾವೆ. ನಾವು ಯಾತ್ರಿಕರಾಗಿ ಹೋದಾಗ ಅಲ್ಲಿ ಸ್ನಾನ ಮಾಡತಕ್ಕಂಥದ್ದು, ಅಲ್ಲೇ ಬಟ್ಟೆ ಬಿಸಾಕಿ ಬರತಕ್ಕಂಥದ್ದು, ಈ ಕೆಲಸಗಳನ್ನು ನಿಲ್ಲಿಸಬೇಕು. ನಮ್ಮಲ್ಲಿ ಆಗುವ ಬದಲಾವಣೆಗಳು ದೊಡ್ಡ ಒಂದು ರಿಸಲ್ಟ್ಗೆ ಕಾರಣ ಆಗ್ತದೆ. ನಾವು ಮೊದಲು ಸರಿ ಹೋಗಿ ನಂತರ ಬೇರೆಯವರಿಗೆ ಪಾಯಿಂಟ್ ಔಟ್ ಮಾಡಬೇಕು. ಸ್ನೇಹಿತರೆ, ಮೊದಲು ನಾವು ಸರಿ ಹೋಗೋಣ. ನಾವು ಹತ್ತಿರದಲ್ಲಿರ್ತಕ್ಕಂಥ ನದಿಗಳ ಸಂರಕ್ಷಣೆಗೆ ನಾವು ಮುಂದಾಗೋಣ. ನಂತರ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ತಲೆ ಮೇಲೆ ಗೂಬೆ ಕೊಡಿಸೋ ಪ್ರಯತ್ನ ಮಾಡೋಣ. ಯಾಕೆ ಅಂದರೆ ಮೊದಲು ನಮ್ಮ ಕೈಯಲ್ಲಿ ಆಗೋ ಕೆಲಸವನ್ನು ಮಾಡಿ ನಂತರ ಬೇರೆಯವರಿಗೆ ಹೇಳಬೇಕು. ದಯವಿಟ್ಟು ಜಲಸಂಪನ್ಮೂಲಗಳನ್ನು ಉಳಿಸಿ, ಜಲಸಂಪನ್ಮೂಲಗಳನ್ನು ಬೆಳೆಸಿ. ಧನ್ಯವಾದ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬೆಲ್ ಬಟನ್ ಒತ್ತೋದ್ರಿಂದ ನಾವು ಯಾವುದೇ ಸಮಯದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದು ನಿಮಗೆ ತಕ್ಷಣ ಗೊತ್ತಾಗುತ್ತೆ. ಧನ್ಯವಾದಗಳು.